ಹಲೋ ಗಾಯ್ಸ್, ನಾನು ನಿಮ್ಮ nscreation ಎಫ್ ಎಫ್ ಇವತ್ತಿನ ವೀಡಿಯೋದಲ್ಲಿ ಒಂದು ಟೂರ್ನಮೆಂಟ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಕೊಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನ ಕೇಳ್ತಿದ್ರು ಯಾವಾಗ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತದೆ, ನೆಕ್ಸ್ಟ್ ಟೂರ್ನಮೆಂಟ್ ಯಾವಾಗ ಅಂತ. ಫುಲ್ ಮ್ಯಾಪ್ ಇದು ಆದಮೇಲೆ ಮಾಡ್ತೇನೆ, ಯಾಕಂದರೆ ಕ್ಲಾಸ್ ಸ್ಕ್ವಾಡ್ ಒಂದು ಪೇಯ್ಡ್ ಉಂಟು. ಆ ಟೂರ್ನಮೆಂಟ್ ಆದಮೇಲೆ ಫುಲ್ ಮ್ಯಾಪ್ ಫ್ರೀ ಇಲ್ಲದ್ರೆ ಪೇಯ್ಡ್ ಇರ್ಬೋದು. ಫ್ರೀ, ಮೋಸ್ಟ್ಲಿ ಫ್ರೀ, ಯಾಕೆಂದರೆ ಫ್ರೀಯೇ ಮಾಡಬೇಕಾಗ್ತದೆ ಫುಲ್ ಮ್ಯಾಪ್. ಅದಕ್ಕೋಸ್ಕರ ಫ್ರೀ ಕೂಡ ಉಂಟು ಟೂರ್ನಮೆಂಟ್. ಇಂಟ್ರೆಸ್ಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಬೇಗ ಬೇಗ ಅಪ್ಡೇಟ್ ಸಿಗ್ತದೆ ಅಂತೇಳ್ಬೋದು. ಈ ಟೂರ್ನಮೆಂಟ್ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರಿಗೂ ಕೂಡ ಅಪ್ಡೇಟ್ ಸಿಕ್ಕಿದೆ, ಆದರೆ ಯೂಟ್ಯೂಬ್ ಮೆಂಬರ್ಸ್ಗೆ ಇನ್ನೂ ಕೂಡ ಸಿಗಲಿಲ್ಲ ಅಂತ ಹೇಳ್ಬೋದು. ನಾನು ಕೂಡ ಈಗ ಇವತ್ತೇ ಈ ವಿಡಿಯೋದಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ಕೂಡ ಹೇಳಿಕೊಡ್ತೀನಿ. ಅದು ಈಗೆಲ್ಲ ಮಾಡಬೇಕಂತ ಕೂಡ ಈ ವಿಡಿಯೋದಲ್ಲಿ ಫುಲ್ ಸ್ಟೆಪ್ ಕೂಡ ಹೇಳಿಕೊಡ್ತೀನಿ. ಮತ್ತು ಇದರಲ್ಲಿ ಪ್ರೈಸ್ ಪೂಲ್ ಮತ್ತು ಇಂಟರ್ಫೀಸ್ ಕೂಡ ಗೊತ್ತಿರ್ಬೋದು, ನೀವು ಕೂಡ ಪೋಸ್ಟ್ ಕೂಡ ನೋಡಿರ್ಬೋದು. ಫಸ್ಟ್ಗೆ ನಾನು ಹೇಳ್ತೀನಿ ಪ್ರೈಸ್ ಪೂಲ್ ಎಷ್ಟು ಅಂತ. ಪ್ರೈಸ್ ಪೂಲ್ ಬಗ್ಗೆ ನೋಡುತ್ತದೆ, 2500 ರೂಪಾಯಿ ಪ್ರೈಸ್ ಪೂಲ್ ಉಂಟು. ಏನಾದರೂ ಸ್ಪಾನ್ಸರ್ ಸಿಕ್ಕಿದ್ರೆ ಇನ್ನು ಕೂಡ ಜಾಸ್ತಿ ಆಗ್ಬೋದು, ಇಲ್ಲದ್ರೆ ಇಲ್ಲಿ ನಿಲ್ತದೆ. ಓಕೆನಾ, ಇಲ್ಲಿ ಎಂಟ್ರಿ ಫೀಸ್ ಬಗ್ಗೆ ನೋಡಿದ್ರೆ ಎಂಟ್ರಿ ಫೀಸ್ 60 ರೂಪೀಸ್ ಅಂತ ಹೇಳ್ಬೋದು, ಕಡಿಮೆ ಎಂಟ್ರಿ ಫೀಸ್. ಆದರೆ ಪ್ರೈಸ್ ಬಲ್ 2500 ರೂಪಾಯಿ ಉಂಟು ಅಂತ ಹೇಳ್ಬೋದು. ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಸೇಮ್ ಗಿಲ್ಡ್ ಇದ್ದರೆ ಸಾಕು, ಮತ್ತು ಎಲ್ಲ ರೂಲ್ಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಕೂಡ ಸಿಗ್ತದೆ ಅಂತ ಹೇಳ್ಬೋದು. ನಾರ್ಮಲ್ ರೂಲ್ಸ್, ಅದೇ ರೀತಿ ರೂಲ್ಸ್ ಇರುತ್ತೆ. ಮತ್ತು ರೂಲ್ಸ್ ರೆಗ್ಯುಲೇಷನ್ ವೀಡಿಯೋ ಎಲ್ಲ ನೆಕ್ಸ್ಟ್ ಹಾಕ್ತೀನಿ, ಅದು ಕೂಡ ನೀವು ನೋಡ್ಬೋದು. ಈಗ ನಾವು ಫಸ್ಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದಂತ ನೋಡೋ. ಫಸ್ಟಿಗೆ ನಾವು ರಿಜಿಸ್ಟರ್ ಹೇಗೆ ಮಾಡೋದಂತ ನೋಡೋದಂದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಏನು ಮಾಡಬೇಕಂದ್ರೆ ಜಸ್ಟ್ ಗೂಗಲಲ್ಲಿ ಹೋಗಿ, ಗೂಗಲಲ್ಲಿ ಹೋದ್ಮೇಲೆ nscreation FF ಅಂತ ಸರ್ಚ್ ಮಾಡಬೇಕು. ಇಲ್ಲಿ ನೋಡಿ, ಸರ್ಚ್ ಮಾಡುವಾಗ ಈ ಥರ ಪೇಜ್ ಓಪನ್ ಆಗ್ತದೆ ಅಂತ ಹೇಳ್ಬೋದು. nscreation FF ಅಂತ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡುವಾಗ ಇಲ್ಲಿ ಸ್ವಲ್ಪ ನೋಡೋಣ. ಯಾಕಂದರೆ ಇಲ್ಲಿ ನೋಡಬೇಕು ನೀವು ಏನೆಲ್ಲ ಬರ್ತದಂತ ಡೀಟೇಲ್ಸ್. ಇಲ್ಲಿ ತುಂಬ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ಮೇಲಿಂದ ಕೆಳಗೆ ಕೂಡ ನೋಡ್ಬೋದು. ಇಲ್ಲಿ ಫಸ್ಟ್ಗೆ ಏನೇ ಕಾಣ್ತಿದೆ ಅಂತ ಹೇಳ್ಬೋದು, ಇಲ್ಲಿ ನೋಡ್ಬೋದು ಫ್ರೀ ಫೈರ್ ನಾರ್ಮಲ್ ಡೌನ್ಲೋಡ್ ಲಿಂಕ್ ಅಂತ ಹೇಳ್ಬೋದು. ಮತ್ತು ಕೆಳಗೆ ಕೂಡ ಇದು season 7, ಅದು ನಿಮಗೆ ಸಿಗಲ್ಲ ಮತ್ತು ಡಿಲೀಟ್ ಆಗ್ತದೆ. ಅದು season 7, ಇಲ್ಲಿ season 9 ನೋಡಬೇಕು. ಓಕೆನಾ, ಇದು ಸ್ವಲ್ಪ ಆಚೀಚೆ ಆಗಿದೆ. ಮತ್ತು ಇಲ್ಲಿ ಫ್ರೀ ಫೈರ್ ಡೌನ್ಲೋಡ್ ಲಿಂಕ್, ಮತ್ತು ಅಪ್ಡೇಟ್ ಐಡಿದು, ಮತ್ತು ಮೂವಿದು ಯಾರೆಲ್ಲ ಮೂವಿದೆಲ್ಲ ಅಪ್ಡೇಟ್ ಇಲ್ಲಿ ಸಿಗ್ತಿರ್ತದೆ. ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು. ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ ತುಂಬ ಐಡಿದೆಲ್ಲ ಬರ್ತದೆ ಐಡಿ. ಮತ್ತು ಇಲ್ಲಿ ಒಂದು ರಿಡೀಮ್ ಕೋಡ್ ಆ್ಯಪ್ ಉಂಟು ಗೈಸ್. ಆ ರಿಡೀಮ್ ಕೋಡ್ ಆ್ಯಪ್ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗಿ ರಿಡೀಮ್ ಕೋಡ್ ಸಿಗ್ತಿರ್ತದೆ. ನೀವು ಕೂಡ ರಿಡೀಮ್ ಕೋಡ್ ಕೂಡ ಕ್ಲೈಮ್ ಮಾಡಿ, ಈಸಿ ಮೆಥಡ್ ಅದು. ಮತ್ತು ಇಲ್ಲಿ ನೋಡಿ, ಇದಕ್ಕೆ ಕ್ಲಿಕ್ ಮಾಡಿ ಪೋಸ್ಟ್ಗೆ. ಇಲ್ಲಿ ಪೋಸ್ಟಿಗೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಬನ್ನಿ. ಕೆಳಗೆ ಬರುವಾಗ ಒಂದು ರಿಜಿಸ್ಟರ್ ಅಂತ ಬರ್ತದೆ. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಆಲ್ರೆಡಿ ರೂಲ್ಸು ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಕೂಡ ಚೆಕ್ ಮಾಡ್ಬೋದು ರಿಜಿಸ್ಟರ್ ನಾವು ಅಂತ ಉಂಟು. ಅದಕ್ಕೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಸ್ವಲ್ಪ ಪೇಜ್ ಓಪನ್ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿ ಮ್ಯಾಚ್ ಸ್ಟಾರ್ಟ್ ಯಾವಾಗ ಅಂತ ತುಂಬ ಜನ ಕೇಳ್ತಿದ್ದೀರಲ್ಲ, ಅದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಉಂಟು. ನೀವು ಕೂಡ ಚೆಕ್ ಮಾಡಿ, ಇಲ್ಲದ ನಾನು ಹೇಳ್ತೀನಿ, ಟೆನ್ಷನ್ ಮಾಡಬೇಡಿ. April 10 ಅಂತ ಹೇಳ್ಬೋದು ಮ್ಯಾಚ್ ಸ್ಟಾರ್ಟ್ ಡೇಟ್. ಈಗ ಇದು ಓಪನ್ ಆಗ್ತಿದೆ. ಇಲ್ಲಿ ಒಂದು ಫಿಲ್ಅಪ್ ಮಾಡಲಿಕ್ಕೆ ಉಂಟು, ಎಲ್ಲ ಕರೆಕ್ಟ್ ಡೀಟೇಲ್ಸ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ಆಯಿತು. ನನಗೆ ಬರ್ತದೆ, ನಾನು ಆದಮೇಲೆ ಯಾರು ಪೇ ಮಾಡ್ತಾರೆ ನಾನು ಮೆಸೇಜ್ ಮಾಡ್ತೀನಿ. ಮೆಸೇಜ್ ಮಾಡಿಲ್ಲಾದರೂ ಕೂಡ ನನ್ನ ನಂಬರ್ ಯಾರೆಲ್ಲ ಉಂಟು ಅವರು ದಯವಿಟ್ಟು ಬೇಗ ಬೇಗ ಪೇಮೆಂಟ್ ಮಾಡಿ, ಯಾಕಂದರೆ ಬೇಗ ಬೇಗ ಪೇಮೆಂಟ್ ಮಾಡಿದ್ರೆ ಮತ್ತು ನಿಮ್ಮವನ್ನು ಗ್ರೂಪ್ಗೆ ಆ್ಯಡ್ ಮಾಡಿ. ಈ ಥರ ರಿಜಿಸ್ಟರ್ ಫಾರ್ಮ್ ಓಪನ್ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಫಸ್ಟ್ ನೀವೇನು ನೋಡ್ಬೋದು, ಗಿಲ್ಡ್ ನೇಮ್ ಯಾವುದು, ಗಿಲ್ಡ್ ನೇಮ್ ಒಂದು ಹಾಕಿ. ಓಕೆನಾ, ಪ್ಲೇಯರ್ ನೇಮ್ ಅಂದರೆ ಫಸ್ಟ್ ಪ್ಲೇಯರ್ ನೇಮ್ ಇರ್ತದಲ್ಲ, ಯೂಸರ್ ನೇಮ್ ಅದೇ ಹಾಕಿ. ಆದಮೇಲೆ ID ಕೂಡ ಒಂದು ಹಾಕಿ. ಮತ್ತು ಇಲ್ಲಿ ಎಫ್ ನೇಮ್, ಅದೇ FF ನೇಮ್ ಅಂದರೆ ಯೂಸರ್ ನೇಮ್, ಅಲ್ಲಿ UID ಆ ಥರ ಹಾಕಿ ಹಾಕಿ. ಮತ್ತು ಇಲ್ಲಿ ಲಾಸ್ಟ್ ಎಷ್ಟು ಪ್ಲೇಯರ್ ಇದ್ದರೆ ಎಷ್ಟು ಪ್ಲೇಯರ್ ಕೂಡ ಹಾಕಿ, ಯಾಕಂದರೆ ಬೇಕಾಗ್ತದೆ. ಮತ್ತು ಇಲ್ಲಿ ವಾಟ್ಸಪ್ ನಂಬರ್ ಒಂದು ಮೇಯ್ನ್ ಅಂತ ಹೇಳ್ಬೋದು. ವಾಟ್ಸಪ್ ನಂಬರ್ ಕೂಡ ಹಾಕಿ, ಡಿಸ್ಟ್ರಿಕ್ ಹಾಕಿದ್ರು ಕೂಡ ಆಗ್ತದೆ, ಇಲ್ಲಾದರೂ ಕೂಡ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಜಸ್ಟ್ ಒಂದು ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗ್ತದೆ. ಇಲ್ಲಿ ಪೇಮೆಂಟ್ ಮಾಡಿದವರಿಗೆ ಮಾತ್ರ ಗ್ರೂಪಿಗೆ ಆ್ಯಡ್ ಮಾಡ್ತೇನೆ ಅಂತ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೀನಿ. ನೀವು ಕೂಡ ಪೇಮೆಂಟ್ ಮಾಡಿ ಆದಮೇಲೆ ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ತೇನೆ, ಎಲ್ಲ ಅಲ್ಲಿ ಅಪ್ಡೇಟ್ ಸಿಗ್ತಿರ್ತದೆ. ಓಕೆನಾ, ಇದೇ ಶಾರ್ಟ್ ವೀಡಿಯೋದಲ್ಲಿ ಇಷ್ಟು ಹೇಳಿ ಕೊಟ್ಟಿದ್ದೀನಿ. ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ನಲ್ಲಿ. ಓಕೆನಾ, ಬೈ ಬೈ, ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸಿಗುವ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಅದು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಬೈ ಬೈ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.